ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಈ ಒಂದು ಘಟಕದ ಮೊದಲನೇ ಒಂದು ವಿಡಿಯೋದಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ವಿಡಿಯೋದಲ್ಲಿ ತ್ರಿಜ್ಯ ವ್ಯಾಸ ಪರದಿ ಹಾಗೂ ಪೈ ಇವುಗಳಿಗಿರುವಂತಹ ಸಂಬಂಧವನ್ನು ತಿಳಿಯೋಣ ಬನ್ನಿ ಇಲ್ಲಿ ಒಂದು ವೃತ್ತ ಇದೆ ಇದರ ಒಂದು ಬಿಂದು ನಾವು ಓ ಅಂತ ಕರ್ಕೊಳ್ಳೋಣ ಬಿಂದು ಓ ಈ ಬಿಂದುವಿನಿಂದ ಈ ಪರದಿಗೆ ಇರ್ತಕ್ಕಂಥ ದೂರ ಎಷ್ಟು ಅಂತಂದ್ರೆ ಈ ಕೇಂದ್ರ ಬಿಂದುವಿನಿಂದ ಪರದಿಗಿರುವಂತಹ ದೂರ ಕೇಂದ್ರ ಬಿಂದುವಿನಿಂದ ಪರದಿಯ ಯಾವುದೇ ಬಿಂದುವಿಗೆ ನಾವು ರೇಖೆನೆ ಹೇಳಿದ್ರೆ ಅವುಗಳ ಅಂತರ ಒಂದೇ ಇರತ್ತೆ ನೋಡಿ ಇಲ್ಲಿಂದ ಇದನ್ನು ಎ ಅಂತ ಕರ್ಕೊಂಡ್ರೆ ಇದನ್ನ ಬಿ ಅಂತ ಕರ್ಕೊಂಡ್ರೆ ಓ ಎ ಓ ಬಿನೂ ಸಹ ಅಷ್ಟೇ ಇರುತ್ತೆ ಯಾಕೆ ಅಂದರೆ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಬಿಂದುಗಳ ಗಣವನ್ನ ಸೇರಿಸಿದಾಗ ಉಂಟಾಗುವಂತಹ ಆಕೃತಿಯನ್ನು ನಾವು ವೃತ್ತ ಅಂತ ಕರಿತೀವಿ ಇದನ್ನು ನಾವು ತ್ರಿಜ್ಯ ಈ ಓ ಎನ್ನು ನಾವು ತ್ರಿಜ್ಯ ಅಂತ ಕರಿತೀವಿ ರೇಡಿಯಸ್ ಇಂಗ್ಲೀಷಲ್ಲಿ ರೇಡಿಯಸ್ ಅಂತ ಕರಿತೀವಿ ಅದನ್ನು ಸ್ಮಾಲ್ ಲೆಟರ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ರೇಡಿಯಸ್ ಈ ಒಂದು ವೃತ್ತದ ಪರದಿಗೂ ತ್ರಿಜ್ಯಕ್ಕೂ ಸಂಬಂಧ ಇದೆಯೇ ಅನ್ನೋದನ್ನು ಮುಂದೆ ನಾವು ತಿಳಿತಾ ಹೋಗ್ತೀವಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹೇಳ್ದಿದ್ದೇವೆ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಗೆರೆಯನ್ನು ನಾವು ಹೇಳಿಯೋಣ ಅಂದರೆ ರೇಖಾಖಂಡವನ್ನು ಎಳೆಯೋಣ ಈ ಒಂದು ರೇಖಾ ಖಂಡಕ್ಕೆ ನಾವು ಈಗಾಗಲೇ ಹಿಂದೆ ತಿಳ್ಕೊಂಡಿದ್ದೇವೆ ವೃತ್ತ ಪರದೆಯ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವ ರೇಖೆಗೆ ನಾವು ಜ ಅಂತ ಕರಿತೀವಿ ವೃತ್ತ ಪರದೆಯ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವಂತಹ ರೇಖೆಗೆ ನಾವು ಜ ಅಂತ ಕರಿತೀವಿ ಅಂದ್ರೆ ಸಿಡಿ ಒಂದು ಜ ಆಗಿದೆ ಅದೇ ರೀತಿ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವಂತಹ ಅತಿ ದೊಡ್ಡ ಜ ಇದೊಂದು ಕೇಂದ್ರ ಬಿಂದು ಅಂದ್ರೆ ಈ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವಂತಹ ಅತಿ ದೊಡ್ಡ ಜನ ನಾವು ವ್ಯಾಸ ಅಂತ ಕರಿತೀವಿ ಇದನ್ನ ವ್ಯಾಸ ಡಯಾಮೀಟರ್ ಡಯಾಮೀಟರ್ ಡಿ ಅಂತ ಕರಿತೀವಿ ಈ ಡಯಾಮೀಟರ್ ಎಷ್ಟಿರುತ್ತಪ್ಪ ಅಂದರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಡಯಾಮೀಟರ್ ಇಸ್ ಈಕ್ವಲ್ ಟು ಎರಡು ಇಂಟು ತ್ರಿಜ್ಯ ಡಿ ಇಸ್ ಈಕ್ವಲ್ ಟು ಎರಡು ಇಂಟು ತ್ರಿಜ್ಯ ಅಂದರೆ ತ್ರಿಜ್ಯದ ಎರಡರಷ್ಟು ಇರುತ್ತೆ ನೋಡಿ ಇದು ಒಂದು ಸಹ ಆರ್ ಅಂತ ಕರಿತೀವಿ ತ್ರಿಜ್ಯ ಇದು ಸಹ ಆರ್ ಅಂತ ಕರಿತೀವಿ ಡಿ ಇಸ್ ಈಕ್ವಲ್ ಟು ಎರಡು ಇಂಟು ತ್ರಿಜ್ಯ ಈಗ ಈ ಒಂದು ಭಾಗ ಇದೆಯಲ್ಲ ಹೊರ ಭಾಗ ಇದೆಯಲ್ಲ ಇದನ್ನ ನಾವು ಪರದಿ ಅಂತ ಕರಿತೀವಿ ವೃತ್ತದ ಪರದಿ ಕೇಂದ್ರದಿಂದ ಸಮಾನ ದೂರದಲ್ಲಿರುವಂತಹ ನಾವು ವೃತ್ತದ ಪರದಿ ಅಂತ ಕರಿತೀವಿ ಅದನ್ನ ಸರ್ಕಂಫರೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಸರ್ಕಂಫರೆನ್ಸ್ ದಟ್ಸ್ ಈಕ್ವಲ್ ಟು ಸಿ ಸಿ ಪರದಿ ವೃತ್ತದ ಪರದಿ ಅಂತ ಕರಿತೀವಿ ಈ ತ್ರಿಜ್ಯಕ್ಕೂ ಮತ್ತೆ ವ್ಯಾಸಕ್ಕೂ ಇರುವಂತಹ ಸಂಬಂಧ ನಮ್ಗೆ ಗೊತ್ತಾಯಿತು ತ್ರಿಜ್ಯ ಮತ್ತು ವ್ಯಾಸಕ್ಕೆ ಇರುವಂತಹ ಸಂಬಂಧ ವ್ಯಾಸ ಈಸ್ ಈಕ್ವಲ್ ಟು ಎರಡು ಇಂಟು ತ್ರಿಜ್ಯ ಅಂದ್ರೆ ತ್ರಿಜ್ಯದ ಎರಡರಷ್ಟನ್ನು ನಾವು ವ್ಯಾಸ ಅಂತ ಕರಿತೀವಿ ಈಗ ವ್ಯಾಸಕ್ಕೂ ಮತ್ತು ಪರದಿಗೂ ಸಂಬಂಧ ಇದೆಯಾ ಅಂದರೆ ಇದೆ ಇಂದಿನ ಒಂದು ಕಾಲದಲ್ಲಿ ನಮ್ಮ ಗಣಿತಜ್ಞರು ವ್ಯಾಸಕ್ಕೂ ಮತ್ತು ಪರದಿಗೂ ಇರುವಂತಹ ಸಂಬಂಧವನ್ನು ಟೇಪ್ ಮುಖಾಂತರ ಅಳೆದು ಕಂಡುಹಿಡಿದಿದ್ದಾರೆ ಅಂದರೆ ವ್ಯಾಸದ ಮೂರರಷ್ಟು ಪರದಿ ಇರುತ್ತೆ ಪರದಿ ಇಸ್ ಈಕ್ವಲ್ ಟು ಮೂರು ಇಂಟು ವ್ಯಾಸ ಮೂರರಷ್ಟು ಇರುತ್ತೆ ವ್ಯಾಸದ ಮೂರರಷ್ಟು ಇರುತ್ತೆ ಹಾಗಾದರೆ ಪರದಿಗೂ ಮತ್ತು ವ್ಯಾಸಕ್ಕೆ ಇರುವಂತಹ ಅನುಪಾತ ಏನು ಪರದಿ ಮತ್ತು ವ್ಯಾಸಕ್ಕಿರುವಂಥ ಅನುಪಾತ ಪರದಿ ಇಷ್ಟು ವ್ಯಾಸ ಅದಕ್ಕೆ ಇರುವಂಥ ಅನುಪಾತ ಏನು ಅನ್ನೋದನ್ನು ನಾವು ನೋಡೋದಾದರೆ ಪರದಿ ಅಂದರೆ ಮೂರರಷ್ಟು ಮತ್ತು ವ್ಯಾಸ ಎಷ್ಟು ಒಂದರಷ್ಟು ಇದನ್ನು ಭಿನ್ನರಾಶಿ ರೂಪದಲ್ಲಿ ನಾವು ಬರೆದಾಗ ಮೂರೂ ಬಾಗಿಸು ಒಂದು ಇದನ್ನು ನಾವು ಅಪ್ರಾಕ್ಸಿಮೇಟ್ ಆಗಿ ತ್ರೀ ಪಾಯಿಂಟ್ ಒನ್ ಅಂತ ಬರಿಬೋದು ಈ ಮೂರನ್ನು ತ್ರೀ ಪಾಯಿಂಟ್ ಒನ್ ಅಂತ ಬರೀಬೋದು ಇನ್ನೂ ಒಂಚೂರು ಮುಂದಕ್ಕೆ ಹೋಗಿ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ನೈನ್ ಅಂತ ಬರೀಬೋದು ಇಲ್ಲಿ ಭಾಗಿಸುವ ಒಂದು ಹಾಗೆ ಇರುತ್ತೆ ಅಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ನೈನ್ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪೈ ಇದರ ಇದು ಪೈ ಬೆಲೆಗೆ ಸಮ ಆದ್ದರಿಂದ ಇದನ್ನು ಪೈ ಅಂತ ನಾವು ಕರಿತೀವಿ ಪೈ ಪರದಿ ಮತ್ತು ವ್ಯಾಸ ಇಸ್ ಈಕ್ವಲ್ ಟು ಪೈ ಪರದಿನ ಸಿ ಬೈ ಡಿ ಇಸ್ ಈಕ್ವಲ್ ಟು ಪೈ ಇಲ್ಲಿ ಎರಡೂ ಕಡೆ ಪರದಿಯನ್ನು ಗುಣಿಸಿ ಪರದಿಯನ್ನು ಗುಣಿಸಿದಂತಹ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಸಿ ಈಸ್ ಈಕ್ವಲ್ ಟು ಪೈ ಇಂಟು ಡಿ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಅಂದರೆ ಪರದಿ ಇಸ್ ಈಕ್ವಲ್ ಟು ಪೈ ಗುಣಿಸು ಡಿ ಪೈ ಗುಣಿಸು ಡಿ ಈಗಾಗಲೇ ಹೇಳಿದ್ವಿ ಪೈ ಅಂತಂದಾಗ ಮೂರು ಮೂರು ಅಂತ ಈಗಾಗಲೇ ಇಲ್ಲಿ ಬರೆದಿದ್ದೇವೆ ಅಂದರೆ ಇದನ್ನು ಮುಂದುವರೆದು ಪೈ ಇಂಟು ಟು ಆರ್ ಪೈ ಇಂಟು ಟು ಆರ್ ಅಂದರೆ ಸಿ ಈಸ್ ಈಕ್ವಲ್ ಟು ಟು ಪೈ ಆರ್ ತ್ರಿಜ್ಯ ಕೊಟ್ಟಾಗ ಪರದಿಯನ್ನು ಕಂಡುಹಿಡಿಯುವಂತಹ ಸೂತ್ರ ಏನಪ್ಪ ಅಂದರೆ ಸಿ ಈಸ್ ಈಕ್ವಲ್ ಟು ಟು ಪೈ ಆರ್ ವ್ಯಾಸವನ್ನು ಕೊಟ್ಟಾಗ ಪರದಿಯನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದರೆ ಸಿ ಈಸ್ ಈಕ್ವಲ್ ಟು ಪೈ ಇಂಟು ಡಿ ಅಂದರೆ ಈ ವ್ಯಾಸಕ್ಕೂ ತ್ರಿಜ್ಯಕ್ಕೂ ಪರದಿಗೂ ನೋಡಿ ಈ ಮೂರೂ ಪದಗಳಿಗೂ ಮತ್ತು ಪೈಗೂ ಎಷ್ಟು ಸಂಬಂಧ ಇದೆ ಅಂತ ಪರದಿ ಈಸ್ ಈಕ್ವಲ್ ಟು ಪೈ ಇನ್ ಟು ಡಿ ಅದೇ ರೀತಿ ಪರದಿ ಈಸ್ ಈಕ್ವಲ್ ಟು ಟು ಪೈ ಆರ್ ಈಗ ಇದಕ್ಕೆ ಸಂಬಂಧಿಸಿದ ಕೆಲವಾರು ಲೆಕ್ಕಗಳ ಮುಖಾಂತರ ಇದನ್ನು ಬಿಡಿಸೋಣ ಇಲ್ಲಿ ಒಂದು ವೃತ್ತ ಕೊಟ್ಟಿದ್ದಾನೆ ಇದರ ಒಂದು ತ್ರಿಜ್ಯ ಮೂರು ಸೆಂಟಿಮೀಟರ್ ಇದರ ತ್ರಿಜ್ಯ ಮೂರು ಸೆಂಟಿಮೀಟರ್ ಆಗಿದೆ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವಂತಹ ಈ ವೃತ್ತ ಇದರ ಪರದಿ ಎಷ್ಟಿರುತ್ತೆ ಅಂತ ನಾವು ಕಂಡಿಡಬೇಕಾಗತ್ತೆ ಪರದಿ ಅಂದ್ರೆ ಟೂ ಪೈ ಆರ್ ಸಿಕ್ವಲ್ ಟು ಟೂ ಪೈ ಆರ್ ಪರದಿ ಎಷ್ಟೆ ಅಂತ ನಾವು ಕಂಡುಹಿಡಬೇಕಾಗತ್ತೆ ಸಿ ಇಸ್ ಈಕ್ವಲ್ ಟು ಟೂ ಇಂಟು ಪೈ ಎಂಟು ಮೂರು ರೇಡಿಯಸ್ ಈಗಾಗಲೇ ಕೊಟ್ಟಿದ್ದಾರೆ ಸಿ ಇಸ್ ಈಕ್ವಲ್ ಟು ಮೂರೆಲಿ ಆರು ಆರು ಪೈ ಮೀಟರ್ಸ್ ಆರು ಪೈ ಮೀಟರ್ಸ್ ಆಗುತ್ತೆ ಸಿ ಇಸ್ ಈಕ್ವಲ್ ಟು ಆರು ಪೈ ಜಾಗದಲ್ಲಿ ನಾವು ತ್ರೀ ಪಾಯಿಂಟ್ ಒನ್ ಫೋರ್ ಹಾಕ್ಕೊಂಡು ಗುಣಿಸ್ಕೊಂಡಾಗ ನಮಗೆ ಹದಿನೆಂಟು ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಹದಿನೆಂಟು ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ ಇದು ಸಿ ಇಸ್ ಈಕ್ವಲ್ ಟು ಹದಿನೆಂಟು ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ ಇದು ವೃತ್ತದ ಪರದಿ ಇಲ್ಲಿ ಒಂದು ವೃತ್ತವನ್ನು ತೆಗೆದುಕೊಂಡಿದ್ದೇವೆ ಈ ಹಿಂದಿನ ಒಂದು ತ್ರಿಜ್ಯ ವ್ಯಾಸ ಪರದಿ ಇದಕ್ಕೆ ಇರ್ತಕ್ಕಂಥ ಒಂದು ಸಂಬಂಧವನ್ನ ತಿಳಿಯೋದಕ್ಕೋಸ್ಕರ ವ್ಯಾಸ ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಹಾಗಾದರೆ ಪರದಿ ಎಷ್ಟಿರುತ್ತೆ ಪರದಿ ಎಷ್ಟು ರಿಲೇಷನ್ ಗೊತ್ತಿದೆ ಪರದಿ ಇಸ್ ಈಕ್ವಲ್ ಟು ಮೂರು ಇಂಟು ವ್ಯಾಸ ಈಕ್ವಲ್ ಟು ಮೂರು ಇಂಟು ಎರಡು ದಕ್ವಲ್ ಟು ಆರು ಸೆಂಟಿಮೀಟರ್ ಪರದಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆಗ್ತದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಇಲ್ಲಿ ಒಂದು ವೃತ್ತ ಕೊಟ್ಟಿದ್ದಾರೆ ಇದರ ಒಂದು ಪರದಿ ಕೊಟ್ಟಿದ್ದಾರೆ ಹತ್ತು ಮೀಟರ್ ಇದರ ಪರದಿ ಹತ್ತು ಮೀಟರ್ ಈ ವೃತ್ತದ ತ್ರಿಜ್ಯ ಮತ್ತು ವ್ಯಾಸವನ್ನು ಕಂಡುಹಿಡಬೇಕು ತ್ರಿಜ್ಯ ಮತ್ತು ವ್ಯಾಸವನ್ನ ಕಂಡಿಡಿಬೇಕು ನಮಗೆ ಸೂತ್ರ ಗೊತ್ತಿದೆ ಸಿ ಸಿಇಕ್ವಲ್ ಟು ಪೈ ಇಂಟು ಡಿ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಸಿ ಈಗಾಗಲೇ ಕೊಟ್ಟಿದ್ದಾನೆ ಹತ್ತು ಮೀಟರ್ ಪೈ ಹಾಗೆ ಬರ್ಕೊಳ್ಳಿ ಇಂಟು ಡಿ ನಮಗೆ ವ್ಯಾಸ ಬೇಕು ಡಿ ಇಸ್ ಈಕ್ವಲ್ ಟು ಹತ್ತು ಬಾಗಿಸು ಪೈ ಮೀಟರ್ಸ್ ಹತ್ತು ಬಾಗಿಸು ಪೈ ಮೀಟರ್ಸ್ ಈಗ ಡಿ ಈಸ್ ಈಕ್ವಲ್ ಟು ತೂ ಬಾಗಿಸು ಪೈ ಬೆಲೆ ನಮಗೆ ಹಿಂದೇನೆ ನಾವು ಇದು ಮಾಡಿಕೊಂಡಿದ್ದೇವೆ ತ್ರೀ ಪಾಯಿಂಟ್ ಒನ್ ಫೋರ್ ಮುಂದುವರ್ಸ್ಕೊಳ್ತಾ ಹೋದರೆ ಇದನ್ನು ಭಾಗಿಸಿದಾಗ ಅಥವಾ ಇದನ್ನು ಸುಲಭೀಕರಿಸಿದಾಗ ನಮಗೇನು ಬರುತ್ತಪ್ಪ ಅಂದರೆ ಡಿ ಇಸ್ ಈಕ್ವಲ್ ಟು ಮೂರು ಮೂರ್ಲ ಒಂಬತ್ತು ತ್ರೀ ಪಾಯಿಂಟ್ ತ್ರೀ 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 ಸಮ್ಥಿಂಗ್ ತ್ರೀ ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ ವ್ಯಾಸ ಅದೇ ರೀತಿ ತ್ರಿಜ್ಯವನ್ನು ತೆಗೆದುಕೊಂಡಿದ್ದೇವೆ ತ್ರಿಜ್ಯ ರೇಡಿಯಸ್ ಇಸ್ ಈಕ್ವಲ್ ಟು ಅರ್ಧ ಇಂಟು ಡಿ ಅಂದರೆ ವ್ಯಾಸದ ಅರ್ಧ ಈಗಾಗಲೇ ಅರ್ಧ ಡಿ ಇಲ್ಲಿ ತೊಗೊಂಡಿದ್ದೇವೆ ಇದನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ತು ಬಾಗಿಸು ಪೈ ಇದನ್ನು ಬರ್ಕೊಳ್ಳೋಣ ಹತ್ತು ಬಾಗಿಸು ಪೈ ಎರಡೊಂದ್ಲ ಎರಡು ಐದ್ಲ ಅಂದರೆ ಆರ್ ಇಸ್ ಈಕ್ವಲ್ ಟು ಐದೊಂದ್ಲ ಐದು ಬಾಗಿಸು ಪೈ ಮೀಟರ್ಸ್ ಇದನ್ನು ನಾವು ಸುಲಭೀಕರಿಸ್ಬೋದು ಆರ್ ಇಸ್ ಈಕ್ವಲ್ ಟು ಐದು ಬಾಗಿಸು ತ್ರೀ ಪಾಯಿಂಟ್ ಒನ್ ಫೋರ್ ಅದನ್ನು ಸುಲಭೀಕರಿಸ್ಕೊಳ್ಳಿ ಅದರ ಒಂದು ಅಳತೆ ಬರ್ತದೆ ಈ ಒಂದು ವಿಡಿಯೋದಲ್ಲಿ ನಾವು ತ್ರಿಜ್ಯ ವ್ಯಾಸ ಪರದಿ ಹಾಗೂ ಪೈಗಳಿಗೆ ಇರುವಂತಹ ಸಂಬಂಧವನ್ನ ತಿಳ್ಕೊಂಡಿದ್ದೇವೆ ಪರದಿ ವ್ಯಾಸದ ಇರುತ್ತೆ ಅಥವಾ ವ್ಯಾಸ ಪರದಿಯ ಮೂರನೇ ಒಂದರಷ್ಟಿರುತ್ತೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತೆ ಅಥವಾ ವ್ಯಾಸ ತ್ರಿಜ್ಯದ ಎರಡರಷ್ಟು ಇರುತ್ತೆ ಪೈ ಹೇಗೆ ಬಂತು ಅಂತ ನಾವು ನೋಡಿದ್ದೇವೆ ಈ ಒಂದು ಹೆಣ್ಸನ್ನು ಬಳಸಿಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋಣ